ಕಾಂಗ್ರೆಸ್ ನಾಯಕ ರಾಹುಲ್ ಗೆ ಬಂಧನದ ಭೀತಿ ಕಾಡ್ತಾ ಇದೆ ಇವತ್ತು ಅರೆಸ್ಟ್ ಆಗ್ತಾರ ರಾಹುಲ್ ಗಾಂಧಿ ನಿನ್ನೆ 12 ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಿದ್ರು ರಾಹುಲ್ ಇವತ್ತು ಕೂಡ ವಿಚಾರಣೆ ಮುಂದುವರೆದಿದೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ನಲ್ಲಿ ರಾಹುಲ್ ಗೆ ಢವ ಢವ ಇವತ್ತಿನ ವಿಚಾರಣೆಯ ಬಳಿಕ ಏನಾಗುತ್ತೆ ರಾಹುಲ್ ಅರೆಸ್ಟ್ ಆಗ್ತಾರ ರಾಹುಲ್ ಗಾಂಧಿ ಭವಿಷ್ಯ ಇವತ್ತೇ ನಿರ್ಧಾರ ಆಗುತ್ತೆ ನೆನ್ನೆ ಮೊನ್ನೆ ಒಟ್ಟು 20 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯನ್ನು ಎದುರಿಸಿದ ಇವತ್ತು ವಿಚಾರಣೆ ಬಳಿಕ ಅರೆಸ್ಟ್ ಮಾಡಲಾಗುತ್ತಾ ರಾಹುಲ್ ಗಾಂಧಿ ಅವರನ್ನು ಆ ಆತಂಕ ಆ ಭೀತಿಯಲ್ಲಿದ್ದಾರ ರಾಹುಲ್ ಮತ್ತು ಕಾಂಗ್ರೆಸ್ ಇವತ್ತಿನ ವಿಚಾರಣೆ ಬಳಿಕ ಏನಾಗುತ್ತೆ ಎನ್ನುವ ಕುತೂಹಲ ಕಾಂಗ್ರೆಸ್ ನಲ್ಲಿ ಆತಂಕ इवते निर्धार आगत मूरने दिन इवत विचारण कांग्रेस प्रतिभटने का जोर इवत कड़े संसद डीके सुरेश ಪೊಲೀಸರು ವಶಕ್ಕೆ ಪಡೆಯದಕ್ಕೆ ಹೊರಟಂತ ಸಂದರ್ಭದಲ್ಲಿ ಅವರು ರಸ್ತೆಯಲ್ಲೇ ಕುಳಿತು ಪ್ರತಿಭಟಿಸಿದ್ರು ಎಳದಾಟ ತಳ್ಳಾಟ ನುಕ್ಕಾಟ ಆಯಿತು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಡಿಕೆ ಸುರೇಶ್ ಮತ್ತೊಂದೆಡೆ ಇಡೀ ಕಚೇರಿಯ ಬಳಿಯಲ್ಲೇ ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ಕಾಂಗ್ರೆಸ್ ಕಾರ್ಯಕರ್ತರು ವ್ಯಕ್ತಪಡಿಸಿದ್ರು ನೋಡಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಈ ಪೊಲೀಸ್ ಎಲ್ಲರೂ ಅವರ ಒಂದು ಗುಲಾಮಗಿರಿ ಕೆಲಸವನ್ನ ಮಾಡುತ್ತಿದ್ದಾರೆ ನಾನೊಬ್ಬ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ನಮ್ಮ ಕಾರ್ಯಾಲಯದಲ್ಲಿ ನಾನು ಒಳಗೆ ಹೋಗಲ್ತಾ ಬಿಡ್ತಾ ಇಲ್ಲ ಇವರು ನಮ್ಮ ಹನುಮಂತಯ್ಯ ಆಗ್ಬರು ಕೆಸಿ ವೇಣುಗೋಪಾಲ್ ಆಗ್ಬೋದು ಎಲ್ಲರ ವಿರುದ್ಧ ದೊಡ್ಡ ಮಟ್ಟದ ಏನೊಂದು ಕೈಯನ್ನ ಹಾಕುವಂತ ಕೆಲಸ ಮಾಡಿದ್ದಾರೆ ನಾ ಮುಂದಿನ ದಿನಗಳಲ್ಲಿ ಸರಿಯಾಗಿ ಉತ್ತರವನ್ನು ಕೊಡೋ ಅಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ತೀವಿ ಇವರಿಗೆಲ್ಲ ಎದುರದಿಲ್ಲ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಇದು ಪ್ರಜಾಪ್ರಭುತ್ವದ ಕಕ್ಕೆ ಇದು ಪೊಲೀಸರು ಬಿಜೆಪಿಯ ಕೈಗೊಂಡ ಕೆಲಸ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರ ಇದು ಪ್ರಜಾಪ್ರಭುತ್ವದ ಕಕ್ಕೆ ಇದು ಪೊಲೀಸರು ಬಿಜೆಪಿಯ ಕೈಗೊಂಡ ಕೆಲಸ ಬಿಜೆಪಿ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರ ಎಸ್ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಭಾರಿ ಹೈಡ್ರಾಮಾ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಕಾರ್ಯಕರ್ತರ ಹೈಡ್ರಾಮಾವನ್ನು ತಮ್ಮ ಆಕ್ರೋಶವನ್ನು ವಿವಿಧ ರೀತಿಯಲ್ಲಿ ವ್ಯಕ್ತಪಡಿಸುತ್ತೆ ಕಾಂಗ್ರೆಸ್ ಪಾಳೆಯದಲ್ಲಿ ಆತಂಕ ಮೂಡಿದೆಯಾ ಇವತ್ತೇ ರಾಹುಲ್ ಅರೆಸ್ಟ್ ಆಗ್ತಾರೆ ಎನ್ನುವಂತಹ ಭೀತಿ ಕಾಡ್ತಾ ಇದೆಯಾ ಮೂರನೇ ದಿನ ಇವತ್ತು ಭವಿಷ್ಯ ಇವತ್ತೇ ನಿರ್ಧಾರ ಆಗುತ್ತ ದೆಹಲಿ ಪೊಲೀಸರಂತೂ ಹೈರಾಣ ಆಗಿದ್ದಾರೆ ಪ್ರತಿಭಟನಾಕಾರರನ್ನ ನಿಯಂತ್ರಿಸೋದ್ರ ಇಪ್ಪತ್ತು ತಾಸಿಗೂ ಅಧಿಕ ವಿಚಾರಣೆ ಎದುರಿಸಿರುವಂತಹ ರಾಹುಲ್ ಇವತ್ತು ಕೂಡ ವಿಚಾರಣೆ ಎದುರಿಸ್ತಾ ಇದ್ದಾರೆ ಆ ಬಳಿಕ ಏನಾಗುತ್ತೆ ಎನ್ನುವುದೇ ಕುತೂಹಲ ಸತತವಾಗಿ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಇಡಿ ವಿರುದ್ಧ ಈ ವಿಚಾರಣೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ರಾಜಕೀಯ ದ್ವೇಷದಿಂದ ಬಿಜೆಪಿ ಈ ರೀತಿ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.